ಇದಕ್ಕೆ ಮತ್ತೊಂದು ಹೆಸರು ಸಿದ್ದೇಶ್ವರ ಸ್ವಾಮೀಜಿ. ಭಕ್ತರ ಮ್ಯಾಲ ಬಹಳ ಪ್ರೀತಿ, ಎಂತದೋ ನಿಮ್ಮ ಕಾಳಜಿ. ಜ್ಞಾನ ದಾಸೋಹ ನೀಡಿದ ಶಿವಯೋಗಿ, ಹೋ ಮತ್ತೊಮ್ಮೆ ಜನ ಶಿವ ನಮಗಾಗಿ. ಹೋ ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟ ತಾಲೂಕಿನಲ್ಲಿ ಬಿಜ್ಜರಗಿ ಗ್ರಾಮದಲ್ಲಿ ಬಡ ರೈತ ಕುಟುಂಬದಲ್ಲಿ 1941ರಲ್ಲಿ ಜನಿಸಿದರು ಸಂಗಮ್ಮನು. ದರದಲ್ಲಿ ಇಪ್ಪತ್ನಾಲ್ಕು ಧರಣಿಗೆ ಬಿದ್ದಂಗ ಬೆಳಕು, ಸಿದ್ಧಗೊಂಡಪ್ಪ ಅಂತ ಹೆಸರಾಗಿ. ಹೋ ಮತ್ತೊಮ್ಮೆ ಜನ ಶಿವ ನಮಗಾಗಿ. ವಿಜಯಪುರ ನಗರದಲ್ಲಿ ಜ್ಞಾನಯೋಗ ಆಶ್ರಮದಲ್ಲಿ ಮಲ್ಲಿಕಾರ್ಜುನ ಗುರುವಿನ ಬಳಿ ಬೆಳೆಯುವ ಪೈರು ಸಿಕ್ಕಾಯ್ತಲ್ಲಿ. ಸಿದ್ದೇಶ್ವರರು ನಡೆದರ ಗುರು ಮಾರ್ಗದಲ್ಲಿ, ಗುರುವಿನ ಮಾರ್ಗ ಮನದಲ್ಲಿ. ಸಾಕಷ್ಟು ವಿದ್ಯೆಯ ಕಲಿತು ತತ್ವಶಾಸ್ತ್ರಗಳ ಅರಿತು ಜ್ಞಾನ ಸಂಪಾದಿಸಿದ ಯೋಗಿ. ಹೋ ಜ್ಞಾನ ದಾಸೋಹ ನೀಡಿದ ಶಿವಯೋಗಿ. ಹೋ ಜ್ಞಾನಕ್ಕೆ ಮತ್ತೊಂದು ಹೆಸರು ಸಿದ್ದೇಶ್ವರ ಸ್ವಾಮೀಜಿ. ಭಕ್ತರ ಮ್ಯಾಲ ಬಹಳ ಪ್ರೀತಿ, ಎಂತದೋ ನಿಮ್ಮ ಕಾಳಜಿ. ಜ್ಞಾನ ದಾಸೋಹ ನೀಡಿದ ಶಿವಯೋಗಿ, ಹೋ ಮತ್ತೊಮ್ಮೆ ಜನ ಶಿವ ನಮಗಾಗಿ. ಹೋ ಆಧ್ಯಾತ್ಮ ಚಿಂತನೆ ನಡೆಸಿ ಅನುಭಾವಿಕರಾದರಿಲ್ಲಿ, ಪಂಚಭಾಷೆಯ ಕಲಿತು ಪ್ರವಚನಗಳ ಹೇಳುತ್ತಲೀ
ನಡೆದಾರೋ ಹಳ್ಳಿ ಹಳ್ಳಿಯಲ್ಲಿ ನಾಡಿನ ತುಂಬ ಸಿದ್ಧಾಂತ ಸುರಿಮಾಳಿ ಹರಿಷಧ್ವರ್ಗವ ಬಿಟ್ಟು ಆಸೆ ಕೊಳ್ಳಿ ಇಟ್ಟು ನಡೆದಾಡೋ ದೇವರಾಗಿ ಓ ಮತ್ತೊಮ್ಮೆ ಜನಸಿವ ನಮಗಾಗಿ ಸಂಗ ತೊರೆದು ನಡೆದಿನಿ ಜಗದಲ್ಲಿ ಬದುಕಿನಿ ಬಾಳಲಿಲ್ಲ ಮತ್ತೊಬ್ಬರ ಹಂಗಲ್ಲಿ ಗುರುವಾಗಿ ಭಕ್ತರ ಮನದಲ್ಲಿ ನಿಮ್ಮ ಹೆಸರು ಉಳಿತು ಜಗದಲ್ಲಿ ಮೈತುಂಬ ಅಂಗಿಯ ತೊಟ್ಟು ಆಸೆ ಎಂಬ ಕಿಸೆಗಳ ಬಿಟ್ಟು ಹೊಂಟಿ ಭಕ್ತರ ಮುಂದ ನೀ ಸಾಗಿ ಹೋ ಪಾದ ಮುಟ್ಟಿಸಿ ಕೊಡಲಿಲ್ಲ ಯಾರಿಗೆ ಹೋ ಜ್ಞಾನಕ್ಕೆ ಮತ್ತೊಂದು ಹೆಸರು ಸಿದ್ದೇಶ್ವರ ಸ್ವಾಮೀಜಿ ಭಕ್ತರ ಮ್ಯಾಲ ಬಾಳ ಪ್ರೀತಿ ಎಂತದೋ ನಿಮ್ಮ ಕಾಳಜಿ ಜ್ಞಾನದಾಸೋಹ ನೀಡಿದ ಶಿವಯೋಗಿ ಹೋ ಮತ್ತೊಮ್ಮೆ ಜನ ಶಿವ ನಮಗಾಗಿ ಹೋ ಏಕಾದಶಿ ಜನವರಿ ತಿಂಗಳಲ್ಲಿ 2023 ತಾರೀಕು 2ರಲ್ಲಿ ವೈಕುಂಠಕ್ಕೆ ಹೋಗ್ಯಾರ ನಮ್ಮ ನಗಲಿ ಲೀನವಾದ್ರು ಶಿವನ ಪಾದದಲ್ಲಿ ತಂದೆ ನಿಮ್ಮ ನುಡಿ ಮುತ್ತು ನಮ್ಮ ನಾಡಿನ ಸಂಪತ್ತು ಜ್ಞಾನಯೋಗಿಯಾಗಿ ಹೆಸರಾಗಿ ಹೋ ಮತ್ತೊಮ್ಮೆ ಜನಸಿವ ನಮಗಾಗಿ ಹೋ ಜ್ಞಾನಕ್ಕೆ ಮತ್ತೊಂದು ಹೆಸರು ಸಿದ್ದೇಶ್ವರ ಸ್ವಾಮೀಜಿ ಭಕ್ತರ ಮ್ಯಾಲ ಬಾಳ ಪ್ರೀತಿ ಎಂತದೋ ನಿಮ್ಮ ಕಾಳಜಿ ಜ್ಞಾನದಾಸೋಹ ನೀಡಿದ ಶಿವಯೋಗಿ ಹೋ ಮತ್ತೊಮ್ಮೆ ಜನ ಶಿವ ನಮಗಾಗಿ